ಮೆಡಿಸಿನ್ ಸ್ಟಾರ್ಟ್ ಆಗಿ ನನಗೆ ಒಂದು ವಾರಕ್ಕೆ 15 ದಿನಕ್ಕೆಲ್ಲ ನಂದು ಫುಲ್ ಕ್ಯೂರ್ ಆಗೋಕೆ ಸ್ಟಾರ್ಟ್ ಆಯ್ತು ಒಂದೊಂದಾಗಿ. ಅದಾದ್ಮೇಲೆ ವಿತಿನ್ 1 ಮಂತ್ ಅಲ್ಲಿ ಮಾತ್ರ ಮೆಡಿಸಿನ್ ತಗೊಂಡ್ಮೇಲೆ ವಿತಿನ್ 1 ಮಂತ್ ಅಲ್ಲೇ ನೆಗೆಟಿವ್ ಬಂತು, 19 ಬಂತು, ಪೈನ್ಸ್ ಎಲ್ಲ ಕಡಿಮೆ ಆಯ್ತು. ಪ್ರಾಣಾಯಾಮ ಮಾಡ್ತು ಅಂದ್ರೆ ಆರಾಮಾಗಿ ಕೂತ್ಕೊಂಡು ಇಲ್ಲೇ ಬೆನ್ನು ಇಟ್ಕೊಂಡಿದ್ವಿ ಸರ್, ಅವರು ಅದನ್ನ ಇಟ್ಕೊಳ್ಬೇಕು ಬಡವರ ಬಾದಾಮಿ. ಹಾ, ಹೆಸರುನ ಬಡವರ ಬಾದಾಮಿ ಹೆಸರು, ಯಾಕಂದ್ರೆ ಎಲ್ಲಾ ಕಿಡ್ನಿ ಪೇಷಂಟ್ಸ್ಗೆ ಜಾಯಿಂಟ್ ಪೇನ್. ಆದ್ರಿಂದ ಸೊಪ್ಪಿನ ಪಲ್ಯ ಎಷ್ಟು ಮಹತ್ವ ಅನ್ನೋದಕ್ಕೆ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಕಡಲೆ ಬೀಜ ತುಂಬಾ ಒಳ್ಳೇದು, ಒಳ್ಳೇದ ಸರ್. ಮತ್ತೆ ಈ ಭಾನುವಾರಕ್ಕೆ ನಿಮ್ಮ ಸಮಯ ತೊಳೆದು ಬಂದ್ಬಿಟ್ವಿ. ಸೊ ನಿಮ್ಮ ಭಾನುವಾರ ಸಮಯ ಬಹಳ ಮುಖ್ಯ ನಮಗೆ. ವೀಕ್ಷಕರೇ ನಮಸ್ಕಾರ, ನಮ್ಮೊಟ್ಟಿಗೆ ಡಾಕ್ಟರ್ ಎಸ್ ಎಂ ರಾಜು ಅವರು. ಸರ್, ಹೇಗಿತ್ತು ಈ ವಾರ? ವಂಡರ್ಫುಲ್. ನಾನು ನಿನ್ನೆ ಒಂದು ಮದುವೆ ಹೋಗಿದ್ದೆ, ಎಲ್ಲರೂ ಸಹ ಅಂತ ಹಾಕಿದ್ರು. ಇವರಿದ್ದೇನೆ ನಮ್ಮ ಅರುಣ್ ಅವರ ಮನೆ ಮನೆ ರಸ್ತೂಟದ ಅಲ್ಲಿ ಬರೋದು. ಏನ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಿ ಆರೋಗ್ಯದ ಬಗ್ಗೆ, ಒಂಥರ ನಾವೆಲ್ಲ ನಿಮ್ ಫ್ಯಾನ್ಗಳು ಅಂದ್ರು. ನನಗೊಂಥರ ಮನಸ್ಸಲ್ಲಿ ಖುಷಿ ಆಯ್ತು. ಯಾಕಂದ್ರೆ ಹ್ಯೂಮನ್ಸ್ ಅಲ್ಲಿ ಏನ್ ಗೊತ್ತಾ, ನಾವೇನೇ ಮಾಡಿರ್ತೀರಿ ಕೆಲಸ ಅಂದ ಹತ್ತು ಜನಕ್ಕೆ ತಲುಪಿದಾಗ ಅವರು ಅದರಿಂದ ಬೆನಿಫಿಟ್ ತಗೊಂಡಾಗ ಅವರ ಒಂದು ಖುಷಿ ಇದ್ದಾಗ ಅದು ನಮ್ಗೆ ಇನ್ನೂ ಎಕ್ಸ್ಟ್ರಾಡಿನರಿ ಖುಷಿ ಆಗುತ್ತೆ. ಅದನ್ನು ಕೇಳಿ ಎಲ್ಲ ವೀಕ್ಷಕ ದೇವರುಗಳಿಗೆ ಎಸ್, ನೀವೆಲ್ಲ ಆರಾಮಾಗಿದ್ದು ನಾವು ಆರಾಮ ಇರಬೇಕು. ಏನ್ ಗೊತ್ತಾ, ಹೆಲ್ತ್ ಇಸ್ ಅ ವೆಲ್ತ್. ಹೆಲ್ತ್ ಋಗ್ವೇದಲ್ಲಿ ಹೇಳುತ್ತೆ, ಹೆಲ್ತೇ ವೆಲ್ತ್. ಕರೆಕ್ಟ್. ಒನ್ ಶುಡ್ ಎಂಜಾಯ್ ದ ಲೈಫ್. 120 ವರ್ಷ ಮೇಲೆ ಎಂಜಾಯ್ ಮಾಡಲಿ ಅಂತ ಹೇಳ್ತೀನಿ. ನೀವು ಜಪಾನ್ಗೆ ಹೋದ್ರೆ ನೀವು ಅನ್ಇಮ್ಯಾಜಿನಬಲ್. ಅವ್ರ ಎಲ್ಲ ಒಂದೊಂದು ಗ್ರೂಪ್ಸ್ ಇದೆ 100 ಇಯರ್ಸ್ ಪ್ಲಸ್, ಈಗಲೂ ಎಂಜಾಯ್ ಮಾಡ್ತಾರೆ ಲೈಫ್. ನಮಗೇನಂತಂದ್ರೆ ಮೈಂಡಲ್ಲಿ ಏಜ್ ಬಂದ್ಬಿಡ್ತದೆ. ಆಕ್ಚುಲಿ ನಮ್ಮ ಶರೀರನ ನಾವು ಕಾಪಾಡ್ಕೊಳ್ಬೇಕು ಮಗು ಹಂಗೆ. ಸೊ ಅದು ಆಟೋಮೆಟಿಕ್ಲಿ ನಮ್ಮ ಹತ್ರ ಕೋಪರೇಟ್ ಕೊಡ್ತೈತೆ. ಹಾಗಾದ್ರೆ ಶರೀರವನ್ನು ಮಗು ತರ ಯಾವ ತರ ಕಾಪಾಡ್ಕೋಬೇಕು ಅಂತ ಹೋಗ್ಬಿಡೋಣ ಸರ್. ಓಕೆ ಸರ್. ಈ ವಾರ ಯಾವ ಒಂದು ರೋಗದ ಬಗ್ಗೆ ಜನರಲಿ ಏನಂತಂದ್ರೆ, ಈಗ ಕೀಲು ನೋವು, ನನಗೆ ಕಾಲ್ ನೋವು, ಮತ್ತೆ ಬೆನ್ನು ನೋವು, ಆಮೇಲೆ ಬಾಡಿ ನೋವು ಅನ್ನೋದು, ಆರ್ಥರೈಟಿಸ್ ಪ್ರಾಬ್ಲಮ್ ಏನು ಬರ್ದಂಗೆ ಯಾವ ರೀತಿ ನಾವು ಆಹಾರನ ನಾವು ಇದು ಮಾಡ್ಕೊಳ್ಬೇಕು. ಸೊ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದು ಚೆನ್ನಾಗಿರ್ತದೆ. ಎಸ್ಪೆಷಲಿ ಕಡಲೆ ಬೀಜ. ಆ ಕಡಲೆ ಬೀಜ ನೆನೆಸಿ ಮೊಳಕೆ ತೆಗೆಸಿದ್ರೆ ಅದು ತಿಂದ್ರೆ ಎಷ್ಟು ತಾಕತ್ ಬರುತ್ತೆ ಅಂತ ನಾನು ಹೇಳ್ಕೊಡ್ಬೇಕು. ಆರ್ಥರೈಟಿಸ್ ಅಲ್ಲಿ ಯಾವುದೇ ಇರಲಿ, ಸರ್ವೈಕಲ್ ಸ್ಪಾಂಡ್ಲಿಸ್ ಇರಲಿ ಅಥವಾ ಲಂಬಾರ್ ಇರಲಿ, L4-L5 ಡಿಸ್ಬಲ್ಜ್ ಅಂತ ನಾವು ಹೇಳ್ತೀವಿ, ಆಮೇಲೆ ಜಾಯಿಂಟ್ ಪೇನು, ಆಮೇಲೆ ರಿಮೇಟೆಡ್ ಆರ್ಥರೈಟಿಸು, ಸೊ ಆಮೇಲೆ ಆಂಕ್ಲೋಸಿಂಗ್ ಸ್ಪಾಂಡಲೈಟಿಸು. ಸೊ ಯಾವುದಿದ್ರು ಸಹ ಯಾವ ರೀತಿ ನಾವು ಇದನ್ನು ಮಾಡ್ಬೋದು, ಮತ್ತು ಯಾವ್ಯಾವ್ದು ಎಷ್ಟೆಷ್ಟು ದಿನದಲ್ಲಿ ಅವ್ರ ಗುಣ ಕಾಣ್ತೈತೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದೆಲ್ಲ ಇವತ್ತು ಹೇಳೋಣಂತೆ. ನೋಡೋಣ ಸರ್. ವೀಕ್ಷಕರೇ, ಕೆಫಿಟೇರಿಯಾ ನಮ್ಮ ಇದು ಟೇಬಲ್ಲು ಆಗಲೇ ಪ್ರಸಿದ್ಧ ಆಗ್ಬಿಟ್ಟಿದೆ ಈ ಟೇಬಲ್ಲು. ಸರ್, ಆರ್ಥರೈಟಿಸು, ಕೀಲು ನೋವು ಎಲ್ಲ ಇದು ಒಂದು ವಯಸ್ಸಾದ್ಮೇಲೆ ಬರುತ್ತೆ ಅಂತಾರೆ, ಎಲ್ಲರಿಗೂ ಭಯ ನಮ್ಗೆ ಬಂದ್ಬಿಡುತ್ತಾ ಅಂತ, ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ? ಸಿ ಜನರಲಿ ಸರ್ಟನ್ ಏಜ್ ಆದ್ಮೇಲೆ ಡೆಫಿನೆಟ್ಲಿ ಬರುತ್ತೆ ಎಲ್ಲರಿಗೂ. ಇಟ್ಸ್ ವೆರಿ ಕಾಮನ್. ಮತ್ತೆ ಅವಾಯ್ಡ್, ನಾನು 100 ಪೇಷಂಟ್ ನೋಡ್ತೀನಿ. ಸೊ ಎಲ್ಲ ಹೇಳಿದಾದ್ಮೇಲೆ ಜಾಯಿಂಟ್ ಪೇನ್ ಅಂತ ಹೇಳ್ತಾರೆ. ನಾನು ಜಾಯಿಂಟ್ ಪೇನ್ ಹೇಳಿದ ತಕ್ಷಣ ನಾನು ಒಂದೇ ಕ್ವಶನ್ ಕೇಳ್ತೀನಿ, ಡಯಾಬಿಟಿಸ್ ಇದೆಯಾ ಸರ್, ಇದೆಯಾ ಅಂತ ಕೇಳ್ತೀನಿ. ಸರ್, ಡಯಾಬಿಟಿಸ್ ಇದೆ, ಮೇಂಟೈನ್ ಇದೆ, ಕಂಟ್ರೋಲ್ ಇದೆ. ನಾನಂದೆ ಡಯಾಬಿಟಿಸ್ ಮೇಂಟೈನ್ ಇದೆ ಅಂದ್ರೆ ನೀವು ಮಾತ್ರೆಗಳ ಕೃಪೆಯಿಂದ ಇದೆಯೋ ಅಥವಾ ಶಾರೀರಿಕವಾಗಿದೆಯೋ ಅಂತ ಕೇಳ್ತೀನಿ. ಇಲ್ಲ ಸರ್, ಮಾತ್ರೆಗಳು ತಗೊಳ್ತಾ ಇದ್ದೀನಿ. ಸೊ ಅದು ಮಾತ್ರೆಗಳ ಕೃಪೆಯಿಂದ ಇರೋದು ಅಂತ. ಆಮೇಲೆ ಡಯಾಬಿಟಿಸ್ ಯಾರಿರ್ತಾರೋ ಅವರಿಗೆ ಶೂರ್ ಶಾರ್ಟ್ ಜಾಯಿಂಟ್ ಪೇನ್ ಇರೋದು ಬಂದೇ ಬರುತ್ತೆ. ಆದ್ರಿಂದ ಡಯಾಬಿಟಿಸ್ನಿಂದನೇ ಮುಕ್ತಿ ಆಗ್ಬೇಕು ಅವರು ಫಸ್ಟ್. ಅದನ್ನ ಡಯಾಬಿಟಿಸ್ನ ರೂಟ್ನಿಂದನೇ ಕಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಜಾಯಿಂಟ್ ಪೇನ್ಸ್ ಇರುತ್ತೆ. ಆಮೇಲೆ ಏನು, ನಾನೇನು ಡಯಾಬಿಟಿಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅವರಿಗೆ, ಹಾರ್ತೋ ಕೇರ್ ಕೊಡಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಕಲ್ಲ, ಅನ್ನಿಸ್ಲಿ ವೇಸ್ಟ್ ಆಫ್ ಮನಿ. ಆ ಡಯಾಬಿಟಿಸ್ ಏನು ಫಾರ್ಮುಲೇಷನ್ಸ್ ಇದೆ ಅದು ಸಹ ಅದು ಬೋನ್ಸ್ಗೆ ಒಳ್ಳೇದಾಗುತ್ತೆ. ಅಡಿಷನಲ್ ತಗೊಳ್ಳೋದೇನು ಬೇಕಲ್ಲ. ಆದರೂ ಕೆಲವರು ಹೇಳ್ತಾರೆ, ಸರ್ ನನಗೆ ಆರ್ಥೋ ಕೇರ್ ಕೊಟ್ಟಿಲ್ಲ, ಆರ್ಥೋ ತಗೊಳ್ತೀನಿ ಅಂತ ಸೈಕಾಲಜಿಕಲ್ ಎಫೆಕ್ಟ್ ತೊಗೊಳ್ರಿ ಅಂತ ಹೇಳ್ತೀನಿ. ಬಟ್ ನಾನು ಫಸ್ಟು ಹೇಳ್ತೀನಿ, ಫಸ್ಟ್ ನಾನು ಆಹಾರದ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನನ್ನ ಆಬ್ಜೆಕ್ಟಿವ್ ಏನಂದರೆ,
ಇಂಪಾರ್ಟೆಂಟ್ ಏನು ಸೊಪ್ಪು ಕಾಳುಗಳು. ಎಷ್ಟೋ ಜನಕ್ಕೆ ಸೊಪ್ಪಿನ ವ್ಯಾಲ್ಯೂ ಅಷ್ಟು ಗೊತ್ತಿಲ್ಲ. ಹೌದು, ಸೊಪ್ಪು ಈಸ್ ಈಕ್ವಲ್ ಟು ನಾನ್ ವೆಜಿಟೇರಿಯನ್ಗೆ ಮಟನ್ ಅಂತ ಈಕ್ವಲ್ ನಾನು ಮಾಡ್ತೀನಿ. ಹೌದಾ? ಹೈಯೆಸ್ಟ್ ಕ್ಯಾಲ್ಸಿಯಂ ಕಂಟೆಂಟ್ ಸೊಪ್ಪಲ್ಲಿದೆ. ಆಮೇಲೆ ಅನ್ಇಮ್ಯಾಜಿನಬಲ್ ಮೈಕ್ರೋ ಅಂಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಮಿನರಲ್ಸ್ ಇದೆ. ಆ ಸೊಪ್ಪನ್ನ ಬೆಳಗ್ಗೆ ನೋಡಿದ್ರೆ ಎಷ್ಟು ನಗ್ತಾ ಇರ್ತದೆ ಸೊಪ್ಪು, ಅದೇ ರೀತಿ ನಮ್ಮ ಶರೀರನು ನಗಿಸ್ತೈತೆ ಅದು ಸೊಪ್ಪು, ಅದು ಯಾವುದೇ ಸೊಪ್ಪಿರಲಿ. ಆಮೇಲೆ ಅಗೈನ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ಕಿಡ್ನಿ. ಕಿಡ್ನಿ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಎಂಟೈರ್ ಯುನೋ ವರ್ಲ್ಡ್. ಕಿಡ್ನಿ ಪೇಷಂಟ್ಸ್ಗೆ ನೆಫ್ರಾಲಜಿಸ್ಟ್ ಏನು ಹೇಳ್ತಾರೆ, ಸೊಪ್ಪಿನ ಕನ್ಸ್ಯೂಮ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದರೆ ಯಾರು ನೆಫ್ರಾಲಜಿಸ್ಟ್ 21st century ಅವ್ರ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಅಂತೂ ಮಾಡಲ್ಲ. ನಾನು ಮಜಬೂರಿ ಅಂತಾರಲ್ಲ, ಮಾಡಲೇಬೇಕಾಗಿತ್ತು, ನಮ್ಮಪ್ಪ ಲೈಕ್ ಮೈ ಫ್ರೆಂಡ್, ಆ ಮಾಡಿದ್ರಿಂದ ನಾನು ಅಥಾರಿಟೇಟಿವ್ ಹೇಳ್ತೀನಿ. ಸೊಪ್ಪನ್ನು ಎಸ್ಪೆಷಲಿ ಜಾಯಿಂಟ್ ಪೇನ್ ಇದ್ದು ಕಿಡ್ನಿ ಪ್ರಾಬ್ಲಮ್ ಇದ್ದವರು ಹೆಂಗೆ ತೊಗೊಳ್ಬೇಕು ಅಂತ ಹೇಳ್ತೀನಿ. ಈ ನಮ್ಮ ಸೌತಲ್ಲಿ ಎಸ್ಪೆಷಲಿ ಸೌತ್ ಕರ್ನಾಟಕ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು ಮತ್ತು ತುಮಕೂರು ಬಸ್ಸಾರ್ ಅಂತ ಮಾಡ್ತೀವಿ. ಬಸ್ಸಾರ್ ಕರೆಕ್ಟ್, ಅಥವಾ ಉಪ್ಸಾರ್ ಅಂತ ಮಾಡ್ತೀವಿ. ನಾರ್ತ್ ಕರ್ನಾಟಕದಲ್ಲಿ ಮಾಡಲ್ಲ ಇದು. ಸೊ ಇದೇನಂದರೆ ಎಲ್ಲ ಹಾಕ್ಬೇಕು ಆ ಸೊಪ್ಪು ಪಲ್ಯ ಮಾಡೋದಕ್ಕೆ, ಬಸ್ಸಾರು ಮಾಡೋದಕ್ಕೆ. ಅದರಲ್ಲಿ ಏನು ಕನ್ಫ್ಯೂಷನ್, ಅಯ್ಯೋ ಟೊಮೆಟೊ ಹಾಕ್ಬಾರ್ದು ಅಂತ ಹೇಳಿದರೆ ಡಾಕ್ಟ್ರು ಕಿಡ್ನಿ ಪೇಷಂಟ್ಗೆ, ಆಮೇಲೆ ಆಲೂಗಡ್ಡೆ ಹಾಕ್ಬಾರ್ದು ಅಂತ ಹೇಳಿದರೆ, ಅವೆಲ್ಲ ಸುಳ್ಳು. ನಾರ್ಮಲ್ ಆಗಿ ಏನು ನಾವು ತಿಂತೀವಿ ಮನೆಯವರು, ಅದೇ ರೀತಿನೇ ಸೊಪ್ಪಿನ ಪಲ್ಯಗೆ ಎಲ್ಲ ಹಾಕ್ಬೇಕು ಅದಕ್ಕೆ. ಹೌದು, ಎಲ್ಲ ಹಾಕಿ ಉಪ್ಪು ಮಾತ್ರ ಹಾಕ್ಬಾರ್ದು. ಜನರಲ್ಲಿ ಉಪ್ಪು ಹಾಕಿರ್ತಾರೆ. ಉಪ್ಪು ಹಾಕದೆ ಬಾಯ್ಲ್ ಮಾಡಬೇಕು ಅದನ್ನು. ಬಾಯ್ಲ್ ಮಾಡಿದ್ಮೇಲೆ ಬಸಿಬೇಕು. ಆ ಬಸಿದಾಗ ಆ ಪಲ್ಯ ಏನು ಸಪ್ರೇಟ್ ಮಾಡ್ತೀವಿ, ಆ ಪಲ್ಯನ ಕಿಡ್ನಿ ಪೇಷಂಟ್ಸು ತೊಗೊಳ್ಬೇಕು. ಆವಾಗ ಅವರಿಗೆ ಅನ್ನ ಮುದ್ದೆ ತಿನ್ನೋ ಅರ್ಜಿ ಕಡಿಮೆ ಆಗುತ್ತೆ. ಅರ್ಜಿ ಕಡಿಮೆ ಆದಾಗ ಕ್ರಿಯೇಟಿನ್ ಆಟೋಮೆಟಿಕ್ಲಿ ಡೌನ್ ಆಗ್ತೈತೆ, ಈ ಕಡೆ ಬೋನ್ಸ್ ಚೆನ್ನಾಗಿರ್ತೈತೆ. ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸ್ಗೆ ಜಾಯಿಂಟ್ಸ್ ತುಂಬ ನೋವುತ್ತದೆ. ಯಾಕೆಂದರೆ ಅದು ಕಿಡ್ನಿ ಏನು ಪ್ರಾಬ್ಲಮ್ ಆದಾಗ, ಕ್ರಿಯೇಟಿನ್ ರೈಸ್ ಆದಾಗ ಏನೇನಾಗ್ತದೆ ಅಂತ ಹೇಳ್ತೀನಿ. ಕ್ಯಾಲ್ಸಿಯಂ ಕಡಿಮೆ ಆದ ಎಷ್ಟೋ ಜನ ಗೊತ್ತಿಲ್ಲ ಇದು. ಹೌದೌದು, ಯಾಕಂದ್ರೆ ಹರಿವು ಮುಟ್ಟಿದ್ರೆ ನಾಲೆಡ್ಜ್ ಇಸ್ ದ ಪವರ್. ಹೌದು, ಕಿಡ್ನಿ ಪ್ರಾಬ್ಲಮ್ ಆದ ತಕ್ಷಣ ಮೈಕೈ ನೋವು ಶುರುವಾಗುತ್ತೆ, ಜಾಯಿಂಟ್ ಪೇನ್ ಶುರು. ಯಾಕೆಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಡೌನ್ ಆಗುತ್ತೆ. ಆಮೇಲೆ ಎಲ್ಲ ಮಿನರಲ್ಸ್ದು ಕ್ಲೋರೈಡ್ಸ್ ಎಲ್ಲ ಡೌನ್ ಆಗೋಗ್ತೈತೆ. ಸೋಡಿಯಂ ಡೌನ್ ಆಗೋಗ್ತೈತೆ. ಹಿಮೋಗ್ಲೋಬಿನ್ ಡೌನ್ ಆಗ್ತೈತೆ. ಪೊಟ್ಯಾಷಿಯಂ ಇನ್ಕ್ರೀಸ್ ಆಗುತ್ತೆ. ಯೂರಿಯಾ, ಯೂರಿಕ್ ಆ್ಯಸಿಡ್, ಪೊಟ್ಯಾಷಿಯಂ ಇನ್ಕ್ರೀಸ್ ಆಗಿ ಆ ತಕ್ಷಣ ಮೈ ಎಲ್ಲನೂ ಕೆರೆತ ಶುರುವಾಗ್ತದೆ. ಕೆರೆತ, ಹಾಂ. ಹೇಗೆ ಇದು ಬಾಡಿದು, ಯಾಕೆಂದರೆ ಇವತ್ತು ನಾವು ಜಾಯಿಂಟ್ದು ಮಾತಾಡ್ತಾ ಇರೋದು, ಆರ್ಥರೈಟಿಸ್ದು, ಯಾಕೆಂದರೆ ಎಲ್ಲ ಕಿಡ್ನಿ ಪೇಷಂಟ್ಸ್ಗೂ ಜಾಯಿಂಟ್ ಪೇನ್. ಆದ್ದರಿಂದ ಸೊಪ್ಪಿನ ಪಲ್ಯ ಎಷ್ಟು ಮಹತ್ವ ಅನ್ನೋದಕ್ಕೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದು. ಕರೆಕ್ಟ್. ಆಮೇಲೆ ನಾನು ಮಾಡಿರೋ ಒಂದು ಫುಡ್ ಡಿಫೈನ್ ಮಾಡಿದ್ದೀನಿ. ಒಂದು ಫ್ಯೂ ಡೇಸ್ ಬ್ಯಾಕ್ ನನ್ನ ತಮ್ಮನ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಇತ್ತು, ಅದರಲ್ಲಿ ಒಬ್ಬರು ಡಾಕ್ಟರ್ ಶ್ರೇಯಾವತಿ ಅಂತ ಬಂದಿದ್ದರು. ಶಿ ವಾಸ್ ಅರ್ಲಿಯರ್ ಏನೋ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅನಸ್ತೇಶ ಇದ್ರು ಬಿ ಎಮ್ ಸಿಯಲ್ಲಿ. ಅವರು ನನಗೆ ಫುಲ್ ಆರ್ಗ್ಯುಮೆಂಟ್ ಆಗೋಯ್ತು, ಬೋನು ಒಂದು ಸರಿ ಇದಾಯ್ತು ಅಂದ್ರೆ ರೀಜನರೇಷನ್ ಆಗಲ್ಲ ಅಂತ. ಅವರು ಬೋನ್ಗೆ ಮತ್ತೆ ಬೆಳೆಯೋ ಇದಿಲ್ಲ, ಹಾ ಬೆಳೆಯೋದಿಲ್ಲ ಅಂತ. ಅಲ್ಟಿಮೇಟ್ಲಿ ನಾನು ಆ ಒಂದು ಟೆಸ್ಟ್ ಮನೆ ತೋರಿಸೋದಾಯ್ತು, ಯಾವ ರೀತಿ ಆ ಬೋನು ಒಟ್ಟ ತೂತ ಹೋಗ್ಬಿಟ್ಟೈತೆ. ಗ್ಯಾಂಗ್ರೀನ್ ಆಗಿ ಎಚ್ ಬಿ ಎ ಒನ್ ಸಿ 10.4 16.4, ಆಮೇಲೆ ಆವರೇಜ್ ಮೀನ್ ಅವರ ಶುಗರ್ ಗ್ಲೂಕೋಸ್ 500+. ಸೊ 7 ತಿಂಗಳಕ್ಕೆ ನಾರ್ಮಲ್ ಆಗಿದೆ, ಎಲ್ಲ ಇನ್ಸುಲಿನ್ ಬಿಟ್ಟಿದ್ದಾರೆ, ಆ ಬೋನ್ ಎಲ್ಲ ಕಂಪ್ಲೀಟ್ ಆಗಿ ಪಕ್ಕ ಆಗಿ ನಾರ್ಮಲ್ ಆಗಿ ನಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನಮ್ಮ ಬಾಡಿ ಬಗ್ಗೆ ಆ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅದೇ ಹೇಳಿದ್ದೆ. ಅಲ್ಟಿಮೇಟ್ಲಿ ಆರ್ಗ್ಯುಮೆಂಟ್ ಆಗೋಯ್ತು. ಅಲ್ಟಿಮೇಟ್ಲಿ ನಾನು ಮೊಬೈಲ್ ತೋರಿಸ್ದೆ, ನೋಡಿ ಶೇವತಿ ಮೇಡಮ್ ಅವರೇ ಇದು ಈ ರೀತಿ ಇದೆ ಅಂತ. ಆಮೇಲೆ ಸ್ವಲ್ಪ ಕನ್ವಿನ್ಸ್ ಆಗಿ ಆಮೇಲೆ ಕ್ವಶನ್ ಮಾಡಿದ್ರು, ಡ್ರೈ ಗ್ಯಾಂಗ್ರೀನ್ ಹೆಂಗಾಗ್ತದೆ ಅಂತ. ಈಗೇನು ಅದು ತೋರಿಸ್ದೆ, ಅದು ತೋರಿಸಿದ್ರೆ ಮತ್ತೆ ಸುಮ್ಮನೆ ಆಗೋಗ್ಬಿಟ್ರೆ. ಆಮೇಲೆ ಹಾಗಾದ್ರೆ ಅವ್ರಿಗೆ ತೋರಿಸಿದ್ರೆ ವಿಡಿಯೋ ನೀವು ಈಗ ವೀಕ್ಷಕರಿಗೆ ತೋರಿಸ್ಬಿಡೋಣ. ಒಂದ್ರ ನೋಡ್ಕೊಂಬರೋಣ ಸರ್. ಓಕೆ ಓಕೆ, ನೋಡೋಣ. ನನ್ನ ಹೆಸರು ಬೆನೆಡಿಕ್ಟ್ ಅಂತ ಡಾಕ್ಟರ್. ಯಾವೂರು? ನಾನು ಬೆಂಗಳೂರು ಅವನು. ಓಕೆ. ಬೆಂಗಳೂರು ಮಾರ್ಗೊಂಡನಲ್ಲಿ ಇದ್ದೀನಿ. ನನಗೆ ಗ್ಯಾಂಗ್ರೀನ್ ಆಗಿತ್ತು, ಕಾಲ್ದು ಗ್ಯಾಂಗ್ರೀನ್ ಆಗಿ ಬಂದು ನವೆಂಬರ್ 13th ಹಾಸ್ಪಿಟಲ್ ಅಡ್ಮಿಟ್ ಆದ್ವಿ.
ಅಡ್ಮಿಟ್ ಆಗಿ 2-3 days ಆದ್ಮೇಲೆ ನನ್ನ ಕಾಲ್ ತೆಗಿಬೇಕಂತ ಹೇಳಿದ್ರು. 16.5 ಜಾಸ್ತಿ ಇದೆ ನಮ್ದು, ಜಾಸ್ತಿ ಇದೆ ಅದರಿಂದ ಕಾಲ್ ತೆಗಿಲೇಬೇಕು ಅಂತ ಹೇಳಿದ್ರು. ಕಾಲು ತುಂಬಾ ಪೇನ್ ಫೀಲ್, ತುಂಬಾ ನೋವಿತ್ತು ನನ್ನ ಕಾಲ್ದು ಸರ್, ಅದ್ರ ಸಲುವಾಗಿ ತೆಗಿಲೇಬೇಕಂತ ಡಾಕ್ಟರ್ ಸಜೆಷನ್ ಮಾಡಿದ್ರು. ಅವಾಗ ಆ ಟೈಮಲ್ಲಿ ನನ್ನ ಶುಗರ್ ಲೆವೆಲ್ 550 ಇತ್ತು, ಅದ್ರ ಸಲುವಾಗಿ ಸ್ವಲ್ಪ ಶುಗರ್ ಕಡಿಮೆ ಆಗ್ಲಿ ಅಂತ ಒಂದು 4 days ಅಡ್ಮಿಟ್ ಮಾಡಿ, 4 days ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿ 4th day ಕಾಲ್ ತೆಗಿಬೇಕಂತ ಆಪರೇಷನ್ಗೆ ಬಂದು ರೆಡಿ ಮಾಡಿ ನನ್ನ ಹತ್ರ ಬಂದಿದ್ರು. ಅವಾಗ ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡಿ ಕಾಲ್ ತೆಗಿಬೇಕು ಏನ್ ಮಾಡೋದಂತ ಹೇಳಿದ್ರು. ಅವಾಗ ನಮ್ಮ ಅಲಿಯನ್ ಅವರು ತಂದೆ ನಿಪ್ಪಾಣಿಯಿಂದ ಅವರು ನಮ್ಗೆ ಒಂದು ಸಜೆಷನ್ ಕೊಟ್ರು, ಅಷ್ಟು ಬೇಗ ಡಿಸಿಷನ್ ತಗೊಳ್ಬೇಡಿ, ನೀವು ಹೋಗಿ ಡಾಕ್ಟರ್ ರಾಜು ಅಂತ ಮೀಟ್ ಮಾಡಿ, ಮಿರಾಕಲ್ ಅಲ್ಲಿ ಆಟಿ ನಗರ್ ಅಲ್ಲಿ ಇದಾರೆ, ಅವ್ರನ್ನ ಮೀಟ್ ಮಾಡಿ ಅವ್ರು ಹೇಗೆ ಹೇಳ್ತಾರೋ ಅವ್ರ ಸಜೆಷನ್ ತಗೊಂಡು ಮುಂದಕ್ಕೆ ನೀವು ಸ್ಟೆಪ್ ತೆಗೀರಿ, ಇವಾಗಲೂ ನೀವೇನು ತೆಗಿಯೋದು ಬೇಡ ಅಂತ ಹೇಳಿದ್ರು. ಅದ್ರ ಸಲುವಾಗಿ ನನ್ನ ಮಗಳನ್ನು ನಮ್ಮ ಅಲ್ಲಿ ಇಬ್ರು ಆಟಿ ನಗರಲ್ಲಿ ಡಾಕ್ಟರ್ ರಾಜು ಅವ್ರನ್ನ ಮೀಟ್ ಮಾಡಿದ್ರು, ಮಿರಾಕಲ್ ರಿಂಗ್ಸ್ ಇದರಿಂದ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಒಪಿನಿಯನ್ ಕೇಳಿದ್ರು ಏನ್ ಮಾಡೋದು ಅಂತ. ಅವಾಗ ಅವ್ರು ಹೇಳಿದ್ರು ಬೇಡ, ಕಾಲೆಲ್ಲ ತೆಗಿಯೋದು ಬೇಡ, ನಮ್ಮ ಮೇಲೆ ನಂಬಿಕೆ ಇದ್ರೆ ಈ ಡ್ರಿಂಕ್ಸ್ ತಗೊಂಡು ಇದು ನಮ್ದು ಮೆಡಿಸಿನ್ ನೀವು ಫಾಲೋ ಮಾಡಿ, ಅದ್ರ ಸಲುವಾಗಿ ನಿಮ್ಗೆ ಸರಿ ಹೋಗುತ್ತೆ, ನೀವು ಧೈರ್ಯ ಇಟ್ಕೊಂಡು ಬನ್ನಿ, ನಂಬಿಕೆ ಇದ್ರೆ ಬನ್ನಿ ಅಂತ ಹೇಳಿದ್ರು. ನಾವು ಅವ್ರ ಮೇಲೆ ಫುಲ್ ನಂಬಿಕೆ ಇಟ್ಕೊಂಡು ಸ್ಟ್ರೈಟ್ ಅಲ್ಲಿಂದ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಆ ಮೆಡಿಸಿನ್ ತಗೊಂಡು ನಮ್ಮ ಮನೆಗೆ ಹೋದ್ವಿ. ಮನೆಗೆ ಹೋಗಿ ನೆಕ್ಸ್ಟ್ ಡೇ ಇಂದ ಅದು ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ವಿ. ಆ ಮೆಡಿಸಿನ್ ಸ್ಟಾರ್ಟ್ ಆಗಿ ನನಗೆ 1 ವಾರಕ್ಕೆ 15 ದಿನಕ್ಕೆಲ್ಲ ನಂದು ಫುಲ್ ಕ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಒಂದೊಂದಾಗಿ 1 by 1 ಶುಗರ್ ಲೆವೆಲ್ ಲೋ ಆಗ್ತಾ ಬಂತು, ಕಾಲ್ದು ಸ್ವಲ್ಪ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಊತ ಎಲ್ಲ ಸ್ವಲ್ಪ ಕಡಿಮೆ ಆಗ್ಕೊಂಡು ಬಂತು. ಮೆಡಿಸಿನ್ 15 ದಿನಕ್ಕೆ ನನ್ಗೆ ಊತ ಇದ್ದಿದ್ದು ಸ್ವಲ್ಪ ಕಾಲು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ, ಕಡಿಮೆ ಆಗಿ ಹಾಗೆ ಕ್ಯೂರ್ ಆಗ್ತಾ ಬಂತಾ ಇತ್ತು. 1 by 1 3 months ಆದ್ಮೇಲೆ ಫುಲ್ ನನ್ಗೆ ಕಂಪ್ಲೀಟ್ ಆಗಿ ಅದು ಕಡಿಮೆ ಆಗಕ್ ಬಂತು, ಹಾರಕ್ ಬಂತು. ಇವಾಗ ನಾನು ಚೆನ್ನಾಗಿ ನಡೀತಾ ಇದ್ದೀನಿ, ಇವಾಗ 100 step 500 step ಇದ್ರೆ ನಾನೇ ಒಬ್ಬನೇ ನಡೀಲಿಕ್ಕೆ, ನಾನು ಒಬ್ಬನೇ ನಡೀತೀನಿ, ಏನು ವಿತೌಟ್ ಸ್ಟಿಕ್ ಏನು ಇಲ್ಲದೆ ನಡೀತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ? ನಾಗೇಶ್ ಅಂತ. ಎಷ್ಟು ಏಜು? 44. ನಿಮ್ದು ರೂಮೇಟೆಡ್ ಆರ್ಥ್ರೈಟಿಸ್ ಅಂತ ನನ್ನ ಹತ್ರ ಬಂದಿದ್ರಿ. ಸೊ ಅವಾಗ ಆರ್ಎ ಫ್ಯಾಕ್ಟರ್ ಎಷ್ಟಿತ್ತು? ಫಸ್ಟ್ 29 ಇತ್ತು. ಅವಾಗ ತುಂಬಾ ಪೇನ್ಸ್ ಆಗ್ತಾ ಇತ್ತು, ಈ ಕೈ ಬೆರಳಲ್ಲೆಲ್ಲ ನೋವಾಗೋದು. ಅಂದ್ರೆ ಯಾರಾದ್ರೂ ಸೆಕೆಂಡ್ ಕೊಟ್ರೆ ಅವರು ಆ ಬೆರಳಲ್ಲಿ ನೋವು ಹತ್ಕೊಂಡ್ಬಿಡೋದು, ತುಂಬಾ ನೋವಾಗೋದು. ಆಗ ಬಟ್ ನಾನೆಲ್ಲ ಇಂಗ್ಲಿಷ್ ಮೆಡಿಸನ್ಗೆ ಹೋಗಿಲ್ಲ, ಇಂಗ್ಲಿಷ್ ಮೆಡಿಸನ್ಗೆ ಹೋದ್ರೆ ಅದು ಪರ್ಮನೆಂಟ್ ಆಗಿ ಲೈಫ್ ಟೈಮ್ ತಗೊಬೇಕಂದ್ಬಿಟ್ಟು ನಿಮ್ಮ ಹತ್ರ ಬಂದೆ. ಸೊ ಅದಾದ್ಮೇಲೆ ವಿತಿನ್ 1 month ಅಲ್ಲಿ ನಿಮ್ಮ ಹತ್ರ ಮೆಡಿಸನ್ ತಗೊಂಡ್ಮೇಲೆ ವಿತಿನ್ 1 month ಅಲ್ಲೇ ನೆಗೆಟಿವ್ ಬಂತು, 19 ಬಂತು, ಪೈನ್ಸ್ ಎಲ್ಲ ಕಡಿಮೆ ಆಯ್ತು. ಅಲ್ಲಿ ಅದೇ ಫಿಶ್, ಸಮುದ್ರ ಫಿಶ್ ಮತ್ತೆ ಆಯಿಲ್ ಫುಡ್ ಕಂಟ್ರೋಲ್ ಮಾಡಿದೆ, ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿದೆ, ದಿನಕ್ಕೊಂದು 10 ಸಲ ಅದು ತಗೊಂತ ಇದ್ದೆ ಕಾಫಿ ಟೀ, ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡೆ. ಗುಡ್. ಸೊ ಇದರಿಂದ ನನ್ಗೆ ಅದು 50% ಕಾಯಿಲೆ ವಾಸಿ. ಆರ್ಥ್ರೈಟಿಸ್ಗೆ ಅವಾಯ್ಡ್ ಮಾಡ್ಬೇಕಂತ ಏನಾದ್ರು ಇದೆಯಾ ಸೂತ್ರಗಳು? ಸಿ, ನಂದು ವೆರಿ ಕ್ಲಿಯರ್, ನಂದು ಅಲೋಪತಿಕ್ ಪ್ರಿನ್ಸಿಪಲ್ಸ್, ಆಯುರ್ವೇದ ಎಸೆನ್ಸ್ ತಗೊಂಡಿದ್ದೀನಿ, ವಾತ ಪಿತ್ತ ಕಫ ಇಲ್ಲ. ಜಾಯಿಂಟ್ ಪೈನ್ ಆದರೆ ವಾತ ಆಗ್ತೈತೆ, ನೀವು ಮೊಸರು ತಿನ್ನಬಾರ್ದು, ಆಲೂಗಡ್ಡೆ ತಿನ್ನಬಾರ್ದು, ಬದನೆಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನನ್ನಲ್ಲಿ ಬಂದು ಕೇಳಿದ್ರೆ ನನ್ನಲ್ಲಿ ಹಂಗಿಲ್ಲ. ಅಲೋಪತಿಕ್ ಪ್ರಿನ್ಸಿಪಲ್ಸಲ್ಲಿ ವೆಲ್ ಡಿಫೈನ್ಡ್ ಅಂತ ನಾನು ಹೇಳ್ತೀನಿ. ಎಲ್ಲಿ ಆಧಾರ ಇದೆ ಮೊಸರು ತಿನ್ನಬಾರ್ದು? ಮೊಸರು ಇದು ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದೆ, ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಆಮೇಲೆ ಏನೋ ಅದು ಪ್ರೋಬಯೋಟಿಕ್ ಉಂಟು, ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಉಂಟು, ಎಲ್ಲಿದೆ ಅಂತ ನಾನು ಕ್ವಶನ್ ಮಾಡ್ಕೊತೀನಿ. ಏನಂದರೆ ಎಣ್ಣೆ ಬೆಣ್ಣೆ ತುಪ್ಪ, ತುಪ್ಪ ಸ್ವಲ್ಪ ತಗೊಳ್ಳಿ, ಕಡಲೆ ಬೀಜ ತುಂಬ ಒಳ್ಳೆಯದು. ಒಳ್ಳೆಯದ? ಅದು ಕಡಲೆ ಬೀಜ ಯಾವುದು? ಹಸಿದು. ಹಸಿದು ಯಾವಾಗಲೂ ಎಲ್ಲಿ ಸಿಗುತ್ತೆ ಅಂತ ಕ್ವಶನ್ ಬರುತ್ತೆ. ಈಗ ಈ ಸೀಸನಲ್ಲಿ ಸಿಗ್ತಾ ಇದೆ, ಹಾರ್ವೆಸ್ಟ್ ಆಗಿದೆ. ಆ ಮೊಳಕೆ ಏನು ಬರ್ತದೆ ಆವಾಗ ಎನಾರ್ಮಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅದು ಫರ್ದರ್ ಡೆವಲಪ್ ಆಗೋದಕ್ಕೆ. ಹಾಗೆ ಈ ಕಡಲೆ ಬೀಜ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು 24 ಗಂಟೆ ನೀರಲ್ಲಿ ಇಟ್ಬಿಡೋದು, ಅದೆಲ್ಲ ಉದ್ಕೊಂಡ್ಬಿಡ್ತದೆ. ಅದನ್ನು ತೆಗೆದುಬಿಟ್ಟು ಒಳ್ಳೆ ಬಟ್ಟೆನಲ್ಲಿ ಕಟ್ಬಿಟ್ಟು ಆಚೆ ಇಟ್ಬಿಡ್ಬೇಕು ಟೈಟಾಗಿ. ಅನದರ್ ಇನ್ನು 12-18 hours ಮೊಳಕೆ ಬಂದ್ಬಿಡ್ತದೆ, ಅದನ್ನು ತೊಗೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕು. ಅವರು ಅದನ್ನ ಇಟ್ಕೊಳ್ಬೇಕು. ಬಡವರ ಬಾದಾಮಿ? ಹೆಸರುನ ಬಡವರ ಬಾದಾಮಿ ಹೆಸರನ್ನೇ ಹಂಗಿದೆ. ಸೊ ಅದರಲ್ಲಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಬಿಡಿ, ಯಾವುದು ದಟ್ ಪೊಮೊಗ್ರಾನೇಟ್, ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆ ತಿನ್ನೋದು ಖುಷಿ ಆಗುತ್ತೆ. ಹೌದು. ಆಮೇಲೆ ಇದು ಈವನ್ ಸದ್ಗುರು ಅವರು ಅಷ್ಟೇನೆ ಇಶಾ ಫೌಂಡೇಶನ್ ಈ ಪ್ರಮೋಟ್ ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಸಿಂಪ್ಲೆಸ್ಟ್ ವೇ, ಅದರಲ್ಲೂ ಅಷ್ಟೇ ಎನಾರ್ಮಸ್ ಇದಿದೆ.
ಮೈಕ್ರೋ ಅಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮತ್ತೆ ಮಿನರಲ್ಸ್, ಪ್ರೋಟೀನು, ಆಯಿಲ್ಸ್. ಸೊ ಆಟೋಮೆಟಿಕ್ಲಿ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರ್ತೈತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಜಾಯಿಂಟ್ ಪೇನ್ ಅವರಿಗೆ ಕಷ್ಟಪಟ್ಟು ವಾಕ್ ಮಾಡಕ್ ಹೋಗ್ಬಿಡ್ದು. ಆಮೇಲೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದಲ್ಲಿ ಕಪಾಳಭಾತಿ ಮಾಡ್ತು ಅಂತ ಮಾಡಿ, ಆಲ್ಮೋಸ್ಟ್ ವಾಕಿಂಗ್ ಅಷ್ಟೇ ಆಗುತ್ತೆ. ನನಗೆ 2002 ಹೋಮ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರ್ತಾ ಇತ್ತು. ಕೂತ್ಕೊಂಡು ಕೂತ್ಕೊಂಡು ಒಂದೇ ಸರಿನೇ 3-4 ಗಂಟೆ ಕೂತ್ಕೊಂಡಾಗ ಅದು ಏನು ಹಿಡ್ಕೊಂತ ಗೊತ್ತಿಲ್ಲ. ಟೂ ತೌಸಂಡ್ ಟೂ ಇಂದ 2006 ನಾನು ಸಫರ್ ಪಟ್ಟೆ. ಇನ್ಕ್ಲೂಡಿಂಗ್ ಟಾಪ್ ಮೋಸ್ಟ್ ಆರ್ಥೋಪೆಡಿಷಿಯನ್ ಶ್ರೀನಿವಾಸ್ ಅವರು ಇದ್ದಾರಲ್ಲ ಮಲೇಶ್ವರಲ್ಲಿ, ಅವ್ರ ಹತ್ರ ತೋರಿಸ್ತೆ ಅವಾಗ ಪಟ್ನಾದಿಂದ ಬಂದು. ಅವರು ಅಲ್ಟಿಮೇಟ್ ಹೇಳಿದ್ರು, ಸಮ್ ಟೈಮ್ ಯು ಹ್ಯಾವ್ ಟು ಲಿವ್ ವಿತ್ ದ ಪೇನ್, ಪೇನ್ ಇದೆ ನೀವು ಇರಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಆವಾಗ ನಾನು ಕೂತ್ಕೊಂಡು ಕೆಲಸ ಮಾಡೋಕ್ಕಾದ್ರೆ ನಿಂತ್ಕೊಂಡೇ ಮಾಡಬೇಕಾಗ್ತಿತ್ತು, ಕೂತ್ಕೊಂಡ್ರೆ 15 ನಿಮಿಷ ಅಷ್ಟೇ, ಇಲ್ಲಾಂದ್ರೆ ಮಲ್ಕೊಳ್ಳೋ ಪೋಸ್ಚರಲ್ಲಿ ನಾರ್ಮಲ್ ಆಗಿರ್ತಾ ಇದ್ದೆ. ಅಂಥವ್ದು ನನ್ನ ಕರ್ಟಸಿ ರಾಮದೇವ್ ಮಹರ್ಷಿ ಅವರು, ಅವ್ರದ್ದು ಪಟ್ನಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ವೇಳೆಯಲ್ಲಿ ಅವರು ಇದರಲ್ಲಿ ಈ ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಳಭಾತಿ, ಆಮೇಲೆ ಅನುಲೋಮಿಲೋಮ, ಆಮೇಲೆ ಅರ್ಧ ಮತ್ಸ್ಯಾಸನ ಇದು ಮಾಡಿದಾಗ ಅವರಂದರು ಅದು ಎಂತ ಇದ್ರೂ ಹೋಗುತ್ತೆ ಅಂತ. ನನಗೆ ಗೊತ್ತಿಲ್ಲ ಡಿಸಪಿಯರ್ ಆಗೋಯ್ತು ವಿತಿನ್ ಐ ಥಿಂಕ್ 15 days to 1 month. ಪ್ರಾಣಾಯಾಮ ಮಾಡ್ತು ಅಂದರೆ ಆರಾಮಾಗಿ ಕೂತ್ಕೊಂಡು ಎಲ್ಲೇ ಬೆನ್ನಿಟ್ಕೊಂಡಿರಲಿ ಸುರೋಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಹೇಳ್ತೀನಿ, ಇದರಲ್ಲಿ ಒಂದು ಡಿಸ್ಕ್ ಬಲ್ಜ್ ಆದ ತಕ್ಷಣ ತಲೆಯಲ್ಲಿ ಕೆಟ್ಟೋಗ್ಬಿಡ್ತೈತೆ, ರೀಜನರೇಷನ್ ಆಗಲ್ಲ, ಆಪರೇಷನ್ ಮಾಡಲೇಬೇಕು ಅಂತ. C4 C5 ಡಿ ಬಲ್ಜ್ ಆಗಿರ್ಬೋದು, L4 L5 ಬಲ್ಜ್ ಆಗಿರ್ಬೋದು, ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಬಲ್ಜ್ ಆದ ತಕ್ಷಣ ನರ ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ನೋವುಗಳಾಯ್ತು, ನಿಧಾನದಾಗ ಅದು ಸುರೋಗ್ತದೆ, ಆ ರೀತಿ ಆಗುತ್ತೆ. ಆಮೇಲೆ ಇದರಲ್ಲಿ ರುಮೇಟೆಡ್ ಆರ್ಥೈಟಿಸ್. ಸೊ ರುಮೇಟೆಡ್ ಆರ್ಥೈಟಿಸ್ ನಲ್ಲಿ ಓವರ್ ನೈಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಕೆಲವರಿಗೆಲ್ಲ ಕೈ ಹಿಂಗಿರ್ತೈತೆ, ಹಂಗಿದ್ದೋರ್ದು ಒಂದು ತಿಂಗಳಲ್ಲಿ ರಿಸಲ್ಟ್ ಬಂದಿದೆ ಕೆಲವರಿಗೆ, ಇನ್ನು ಕೆಲವರಿಗೆ 2-3 ಪೇಷನ್ಸ್ ಇರ್ಬೇಕು. ಸರ್, 6 ತಿಂಗಳಾಗಲಿ ಪರವಾಗಿಲ್ಲ, ಬಟ್ ಕ್ಯೂರ್ ಆಗಲಿ. ಅವರು ಅವ್ರಿಗೆ ಅವ್ರ ಮೇಲೆ ಅವರು ನಂಬಿಕೆ ಇರಬೇಕು. ನಾನು ಓನ್ಲಿ ಡೆವಲಪ್ ಮಾಡಿದ್ದೆ ಅಷ್ಟೇ. 2 ಸರಿ ಅಗಸೆ ಮಜ್ಜಿಗೆ ತಗೊಳ್ಬೇಕು, 2 ಸರಿ ಹಸಿ ತರಕಾರಿ ಜ್ಯೂಸ್ ತಗೊಳ್ಬೇಕು, 1 ಸರಿ ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಕಾಳು ಖಾಲಿ ಹೊಟ್ಟೆಲಿ ತಗೊಳ್ಬೇಕು. ಆಮೇಲೆ ಇದು ಊಟದಲ್ಲಿ ಕಮ್ಮಿ ಅನ್ನ ಮುದ್ದೆ ತಿನ್ನಬೇಕು ಅಥವಾ ಸಿರಿಧಾನ್ಯ, ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗೆ ತಿನ್ನಬೇಕು. ಆಮೇಲೆ ನಾನು ಹೇಳ್ದಂಗೆ ಈ ಕಡಲೆ ಬೀಜ, ಕೊಬ್ಬರಿ ಇವೆಲ್ಲನೂ ಹೆಚ್ಚಾಗಿ ತಿಂತು ಅಂದರೆ ದೇ ಕ್ಯಾನ್ ಸಿ ದ ಎನಾರ್ಮಸ್ ರಿಸಲ್ಟ್ಸ್. ಆಮೇಲೆ ESR ಫ್ಯಾಕ್ಟರ್ಸ್, RA ಫ್ಯಾಕ್ಟರ್ಸ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಒಂದು ತಿಂಗಳಿಗೆ ಅವ್ರಿಗೆ ಎಷ್ಟು ಚೇಂಜ್ ಆಗೋದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಕ್ಯಾಟಲಿಸ್ಟ್ ನಿಮ್ಮದು ಸಪ್ಲಿಮೆಂಟ್ಸ್ ಏನೇನು ತಗೊಳ್ಬೇಕು ಅಂತ? ಆರ್ಥೋ ಕೇರು, ಆಮೇಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಇಮ್ಯೂನ್ ಕೇರು ಬೆಳಗ್ಗೆ ಮತ್ತು ಸಂಜೆ. ಆಮೇಲೆ ಈ ತಗೊಂಡ್ಮೇಲೆ ಹಾರ್ಟ್ರಿ ಬ್ಲಾಕೇಜ್ ಇದ್ರೆ ಅದು ಹೊರಟೋಗುತ್ತೆ, ಆಮೇಲೆ ಡಯಾಬಿಟಿಸ್ ಇದ್ರೆ ಅದು ಹೊರಟೋಗುತ್ತೆ, ಲಿವರ್ ಪ್ರಾಬ್ಲಮ್ ಇದ್ರೆ ಅದು ಹೋಗುತ್ತೆ. ಸೊ ಆದ್ರಿಂದ ಅದರೆಲ್ಲ ಮೆಡಿಸಿನ್ ಏನು ತಗೊಳ್ತಾ ಇದ್ರೆ ಅದನ್ನ ಇದು ಮಾಡ್ಬೇಕು, ಯಾಕೆಂದ್ರೆ ಇದರಲ್ಲೇ ಆಗೋ ಹೊತ್ತಲ್ಲಿ ಯಾಕೆ ಕೊಡಬೇಕು? ಕರೆಕ್ಟ್. ಆ ಇದಕ್ಕೆ ಸೂಪರ್ ಸರ್. ಸೊ ಆರ್ಥೈಟಿಸ್ ಒಂದು ಎಪಿಸೋಡ್ ಆಗಿದ್ದಿಲ್ಲ, ಇವತ್ತು ಅದನ್ನು ಟಚ್ ಮಾಡಿದ್ವಿ, ಒಳ್ಳೆ ಮಾಹಿತಿ ಕೊಟ್ರಿ. ಆಮೇಲೆ ಟೆಸ್ಟ್ ಮನೇಲೂ ನೋಡ್ಬಿಟ್ವಿ ನಾವು ಈ ಎಪಿಸೋಡಲ್ಲಿ. ಆಮೇಲೆ ವೀಕ್ಷಕರೇ, ನಾನು ಪದೇ ಪದೇ ಹೇಳ್ತಿರ್ತೀನಿ, ಇವಾಗ ಈ ರೆಸಿಪೀಸು ಅದಕ್ಕೋಸ್ಕರ ಒಂದು ಎಪಿಸೋಡ್ ಮಾಡಿದ್ದೀವಿ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ. ಸೊ ಪ್ರತಿ ಎಪಿಸೋಡಲ್ಲೂ ನೀವು ಅದ ಎಪಿಸೋಡ್ ನೋಡಿದ ನಂತರ ಆ ಎಪಿಸೋಡ್ ನೋಡೇ ನೋಡಿ ನೀವು. ಓಕೆ, ಡಯಾಬಿಟೀಸ್ ರೆಸಿಪಿ ಅಂತ ಆ ವಿಡಿಯೋ ಲಿಂಕ್, ಅದು ಡಿಸ್ಕ್ರಿಪ್ಷನ್ ಇರುತ್ತೆ, ಅದು ನೋಡಿ ನಿಮಗೆ ಯಾವ ರೀತಿ ಸರ್ ಹೇಳಿದ ಎಲ್ಲ ಫುಡ್ಡು ಯಾವ ಥರ ಮಾಡಬೇಕು, ಕನ್ಸ್ಯೂಮ್ ಮಾಡೋದು ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಮುಂದಿನ ಎಪಿಸೋಡ್ ಸಿಗೋಣ ಸರ್. ಧನ್ಯವಾದಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.